ಸರ್ಕಾರ ಹೇಳಿದ್ದು ಒಂದು ಈಗ ತೆಗೆದುಕೊಳ್ತಾ ಇರುವಂತಹ ನಿರ್ಧಾರ ಇನ್ನೊಂದು ನಾಳೆಯೊಳಗೆ ಗಣೇಶೋತ್ಸವಕ್ಕೆ ಅನುಮತಿಯನ್ನು ಪಡೆಯಬೇಕು ಅಂತಿದ್ದಾರೆ ಹ್ಞೂ ಅರ್ಜೆಂಟಲ್ಲಿ ಕೊಡ್ತಾರೆ ಇವರು ಅರ್ಜೆಂಟಲ್ಲಿ ಹೇಳ್ತಾರೆ ಅರ್ಜೆಂಟಲ್ಲಿ ಅನುಮತಿ ತಗೊಳ್ತಾರೆ ಕ್ಯೂ ಹಚ್ಕೊಂಡು ನಿಲ್ತಾರೆ ನಿಮ್ಮ ಮುಂದೆ ಮೂರು ದಿನ ಮಾತ್ರ ಅವಕಾಶ ಕೊಡ್ತಾ ಇದ್ದಾರೆ ಗಣೇಶನನ್ನು ಕೂರಿಸೋಕೆ ಬಿ ಬಿ ಅನುಮತಿ ಕಡ್ಡಾಯ ಅಂತೆ ಯಾರನ್ನು ಸಂಪರ್ಕಿಸಬೇಕು ಒಂದೇ ದಿನದಲ್ಲಿ ಗಣೇಶನನ್ನು ಕೂರಿಸುವವರು ವಲಯ ಮಟ್ಟದಲ್ಲಿರುವಂಥವರನ್ನು ಭೇಟಿ ಹಾಕಬೇಕಂತ ಪೂಜೆ ಮಾಡಲು ಮಾತ್ರ ಅವಕಾಶ ನೀಡಲಾಗಿದೆ ಅಂತ ಇನ್ನೇನ್ ಮಾಡ್ತಾರೆ ಗಣಪತಿ ಇದರಲ್ಲಿ ಸಾಂಸ್ಕೃತಿಕ ಮನರಂಜನಾ ಕಾರ್ಯಕ್ರಮಕ್ಕೆ ಅನುಮತಿ ಇಲ್ಲ ಅದನ್ನ ಮೊನ್ನೆನೆ ಹೇಳಿದ್ದೀರಾ ನೈಟ್ ಕರ್ಫ್ಯೂನಲ್ಲಿ ನಲ್ಲಿ ಗಣೇಶೋತ್ಸವಕ್ಕೆ ನಿರ್ಬಂಧ ರಾತ್ರಿ ಯಾರು ಹೋಗ್ತಾರೆ ಬಿಬಿಎಂಪಿ ಆಯುಕ್ತರು ಪೊಲೀಸ್ ಆಯುಕ್ತರ ಸಭೆಯಲ್ಲಿ ನಿರ್ಧಾರ ಅಂತೆ ಮೊನ್ನೆ ಹಾಗಿದ್ದಾಗ ಯಾಕೆ ಹೇಳ್ಬೇಕಾಗಿತ್ತು ನಾಳೆ ಒಳಗೆ ಗಣೇಶೋತ್ಸವಕ್ಕೆ ಅನುಮತಿಯನ್ನ ಪಡೆಯಬೇಕು ಅಂತ ಹೇಳಿ ಇವತ್ತೆಲ್ಲ ಅನೌನ್ಸ್ ಮಾಡಿಬಿಟ್ಟು ನಾಳೆಯೊಳಗೆ ತಗೊಳ್ತಾರೆ ನಿಮಗೆ ಪರ್ಮಿಷನ್ ಅನ್ನು ಉದ್ದೇಶ ಏನು ಗಣೇಶೋತ್ಸವನ ಮಾಡಬಾರ್ದು ಅಂತ ಅಷ್ಟೇ ಅಲ್ವಾ ನಿಮ್ದು ಅದಕ್ಕೆ ಈ ಕಾಟಾಚಾರಕ್ಕೆ ನಿಮ್ಮ ನೇಮಗಳು ಅದಕ್ಕೆ ನಿನ್ನೆ ಕಾರ್ಪೊರೇಷನ್ ಎಲೆಕ್ಷನ್ ಆದಾಗ ಸಂಭ್ರಮಾಚರಣೆಗೆ ಯಾವ ಬ್ರೇಕುಗಳು ಕೂಡ ಇರಲಿಲ್ಲ ನಿಮ್ಮದು ನಿನ್ನೆ ಸಂಭ್ರಮಾಚರಣೆಗೆ ಎಲ್ಲಾದರೂ ಒಂದು ಮಾತು ಹೇಳಬೇಕಾಗಿತ್ತು ಯಾವ ಪೊಲೀಸ್ ಆಯುಕ್ತರು ಕೂಡ ಅಲ್ಲಿ ಬರಲಿಲ್ಲ ಯಾರೂ ಕೂಡ ಆ ವಿಚಾರದಲ್ಲಿ ಮಾತಾಡಲಿಲ್ಲ ನಿಮ್ಮ ನಿಮ್ಮ ಪಕ್ಷಗಳದ್ದು ಸಂಭ್ರಮಾಚರಣೆಗೆ ನಡೆಯುತ್ತೆ ಅದಕ್ಕೆ ಯಾವುದು ಇಲ್ಲ ಅಭಿ ಅದಕ್ಕೆ ಅಭಿಮಾನಿಗಳು ಬರ್ತಾರಂತೆ ಇವ್ರಿಗೇನು ಅಸಹ್ಯನೂ ಅನಿಸಲ್ಲ ನೀವು ಮಾಡೋದೆಲ್ಲವೂ ಕೂಡ ಮಾಡ್ತಾಯಿರಿ ಉಳಿದಿದ್ದಕ್ಕೆ ಮಾತ್ರ ಕೊರೋನಾ ಅನ್ನುವಂತ ನೆಪ ಹೇಳ್ತಾ ಇರಿ ನೀನೇ ಅದು ಆಗಿದ್ರೆ ಯಾಕೆ ಸಂಭ್ರಮಾಚರಣೆಯನ್ನ ಮಾಡಿದ್ರಿ ಯಾಕೆ ಬಣ್ಣವನ್ನು ಹುಕ್ಕುಳಿಯನ್ನು ಆಡಕ್ಕೆ ಬಿಟ್ರಿ ಅಲ್ಲಿ ಯಾಕೆ ಮೆರವಣಿಗೆಯನ್ನು ಹೊತ್ಕೊಂಡು ಕುಣಿದಾಡಕ್ ಬಿಟ್ರಿ ಅಲ್ಲಿ ಅದೆಲ್ಲದಕ್ಕೂ ಕೂಡ ನಿರ್ಬಂಧವನ್ನು ಹೇರಬೇಕಾಗಿತ್ತಲ್ಲ ಮೊದಲೇ ಮತ್ತು ಸ್ಥಳೀಯ ಅವಶ್ಯಕತೆಗಳನ್ನು ಗಮನದಲ್ಲಿ ಇಟ್ಕೊಂಡು ಕೆಲವು ನಿರ್ಧಾರಗಳನ್ನು ನಾವು ತೆಗೆದುಕೊಂಡಿದ್ದೀವಿ ಅದನ್ನು ಎಲ್ಲ ಹಿರಿಯ ಅಧಿಕಾರಿಗಳಿಗೆ ಸೂಚನೆ ಕೊಡ್ತಕ್ಕಂಥದ್ದು ಇವತ್ತು ಆಗಿದೆ ಮತ್ತು ಅದರ ಅದರ ಜೊತೆಗೆ ಪೊಲೀಸ್ ಇನ್ಸ್ಪೆಕ್ಟರು ಮತ್ತು ವಾರ್ಡ್ ಲೆವೆಲ್ನಲ್ಲಿ ಸ್ಥಳೀಯವಾಗಿ ಜನರಿಗೆ ಮತ್ತು ಆಯೋಜಕರಿಗೆ ಕೂಡ ತಿಳಿಸುವಂಥದ್ದು ದಿಕ್ಕಿನಲ್ಲಿ ಕ್ರಮವನ್ನು ಇವತ್ತು ಮತ್ತು ನಾಳೆ ಒಳಗೆ ಅದನ್ನು ನಡೆಸಲಾಗುವುದು ಇದರಲ್ಲಿ ತಮಗೆ ಗೊತ್ತಿದೆ ಸಾರ್ವಜನಿಕ ಸ್ಥಳಗಳಲ್ಲಿ ಹಿಂದೆ ಗಣಪತಿ ಸ್ಥಾಪನೆ ಮಾಡ್ತಕ್ಕಂಥದ್ದನ್ನು ಸರ್ಕಾರವು ನಿಷೇ ನಿಷೇಧಿಸಿತ್ತು ಈಗ ಅದನ್ನು ವಾರ್ಡ್ ಒಂದಕ್ಕೆ ಒಂದು ಕಡೆ ಅದನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು ಈಗಾಗಲೇ ಅನುಮತಿಯನ್ನು ನೀಡಲಾಗಿದೆ ಅದನ್ನ ಗುರುತ್ ಮಾಡ್ತಕ್ಕಂಥದ್ದು ಯಾವ ಜಾಗದಲ್ಲಿ ಈ ಸ್ಥಾಪನೆ ಮಾಡಬೇಕು ಪ್ರತಿಷ್ಠಾಪನೆ ಮಾಡಬೇಕು ಅದನ್ನು ಗುರುತ್ ಮಾಡ್ತಕ್ಕಂಥ ದಿಕ್ಕಿನಲ್ಲಿ ನಮ್ಮ ಅಧಿಕಾರಿಗಳು ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ವಿಶೇಷವಾಗಿ ಪೊಲೀಸ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಅಥವಾ ಎ ಸಿ ಗಳ ನೇತೃತ್ವದಲ್ಲಿ ಅವರು ಈ ಸಭೆಯನ್ನು ಸ್ಥಳೀಯವಾಗಿ ನಡೆಸುತ್ತಾರೆ ಮತ್ತು ಆ ಜಾಗಗಳನ್ನು ಗುರುತು ಮಾಡ್ತಾರೆ ಗುರುತ್ ಮಾಡಿರ್ತಕ್ಕಂಥ ಜಾಗವನ್ನು ಅದನ್ನು ಸಂಚಾರಿ ಸಂಚಾರಿ ಟ್ರಾಫಿಕ್ ದೃಷ್ಟಿಯಿಂದ ಮತ್ತು ಬೇರೆ ದೃಷ್ಟಿಯಿಂದ ಅದನ್ನು ಸರಿಯಾಗಿರ್ಬೇಕು ಅಂತ ಹೇಳಿ ಅದು ನೋಡ್ತಕ್ಕಂಥದ್ದು ಅವ್ರ ಜವಾಬ್ದಾರಿ ಇದೆ ಅವರು ಸ್ಥಳೀಯವಾಗಿ ಅದನ್ನು ನಿರ್ವಹಣೆ ಮಾಡ್ತಾರೆ ಇವರು ಹೇಳೋದೊಂದು ಮಾಡೋದೊಂದು ಊಸರುವಳ್ಳಿ ಸರ್ಕಾರ ಇದು ಕ್ಷಣ ಕ್ಷಣಕ್ಕೂ ಕೂಡ ಬಣ್ಣವನ್ನ ಬದಲಾಯಿಸುತ್ತೆ ಸರ್ಕಾರ ಸೊ ಈ ಸರ್ಕಾರಕ್ಕೆ ಇನ್ನೇನು ನಂಬಕ್ಕಾಗತ್ತೆ ಹೇಳಿ ಇವರು ಹೇಳೋದೊಂದು ಮಾಡೋದೊಂದು ಇವರ ಮಾತಿನ ಮೇಲೆ ಇವರಿಗೆ ಹಿಡಿತಾ ಇರೋದಿಲ್ಲ ಇವರ ಮಾತಿನ ಮೇಲೆ ಇವರಿಗೆ ನಂಬಿಕೆಗಳು ಇರೋದಿಲ್ಲ ಹೇಳುವಂಥದ್ದು ಒಂದು ಅದಾದ ನಂತರ ಇನ್ನೊಂದು ರೀತಿಯಾದಂಥ ನಡವಳಿಕೆಗಳು ಈಗ ಐದು ದಿನ ಅಂತ ಹೇಳಿದರು ಅದನ್ನೀಗ ಮೂರು ದಿನ ಅಂತೆ ಅದಕ್ಕೆ ಹಲವು ರೀತಿಯಾದಂಥ ಪರ್ಮಿಷನ್ನ ತೆಗೆದುಕೊಳ್ಬೇಕಂತೆ ಈಗ ಬಿ ಬಿ ಎಂ ಪಿ ಒಳಗೆ ಹೋಗ್ಬಿಟ್ಟು ಪರ್ಮಿಷನ್ ತೊಗೊಳ್ಬೇಕಂತೆ ಒಂದೇ ದಿನ ನಾಳೆ ಒಳಗಡೆಗೆ ತೊಗೊಳ್ಬೇಕಂತೆ ಯಾರಿಗೆ ತಗೊಳ್ತಾರೆ ಎಲ್ರಿ ಆಗುತ್ತೆ ನಿಮ್ಮ ಅಧಿಕಾರಿಗಳು ಯಾವ ವಲಯದಲ್ಲಿ ಓಡಾಡಿರ್ತಾರೋ ಎಲ್ಲಿರ್ತಾರೋ ನಿಯಮಗಳು ಹೇಗಿರಬೇಕು ಅಂತಂದರೆ ಅದು ಫ್ರೆಂಡ್ಲಿ ಆಗಿರಬೇಕು ಓಕೆ ಆ ನಿಯಮಗಳನ್ನು ನಾನು ಪಾಲಿಸೋ ರೀತಿಯಲ್ಲಿ ನನಗೆ ಖುಷಿ ಕೊಡುವಂಥ ನಿಯಮಗಳಿರಬೇಕು ನಾನು ಪಾಲನೆಯೂ ಮಾಡಬೇಕು ನನಗೂ ಕೂಡ ಸಮಾಧಾನ ಆಗಬೇಕು ನಿಮಗೆ ಇಷ್ಟ ಬಂದ ರೀತಿಯಲ್ಲಿ ನಿಯಮಗಳನ್ನು ಮಾಡ್ಕೊಳ್ತೀರಲ್ರಿ ನಿನ್ನೆ ಇದಕ್ಕೆ ಯಾಕೆ ಇವೆಲ್ಲೋ ಬಂದು ಮಾತನಾಡಲಿಲ್ಲ ನಿನ್ನೆ ಬಣ್ಣ ಎಲ್ಲ ಓಕಳಿ ಎಲ್ಲ ಇಟ್ಕೊಂಡು ಓಡಾಡ್ತಾ ಇದ್ರಲ್ಲ ಸಂಭ್ರಮಾಚರಣೆಗೆ ಬಂದಿರೋ ಆದೇಶ ಪ್ರಕಾರ ಹಾಗೂ ಬಿಬಿಎಂಪಿ ಬಿ ಬಿ ಎಂ ಪಿ ಅವರು ಇವತ್ತು ಹೊರಿಸಿರುವ ಆದೇಶ ಪ್ರಕಾರ ಪ್ರತಿಯೊಂದು ವಾರ್ಡ್ ಅಲ್ಲಿ ಒಂದೇ ಸಾರ್ವಜನಿಕ ಗಣಪತಿ ಇಳಿಕೆ ಅವಕಾಶ ಇದೆ ಆಮೇಲೆ ಈ ಗಣಪತಿಯನ್ನು ಮೂರು ದಿವ್ಸ ಇಳಲಿಕ್ಕೆ ಬೆಂಗ್ಳೂರು ಎಲ್ಲ ಪರಿಸ್ಥಿತಿಯನ್ನು ಗಮನ ಇಟ್ಕೊಂಡು ಮೂರು ದಿವಸ ಅವಧಿಯನ್ನು ಅವರು ನಿಗದಿಪಡಿಸಿರ್ತಾರೆ ಯಾರೋ ಅದನ್ನು ಮುಂಚೆ ಕೂಡ ಮಾಡ್ತಾರೆ ಒಂದೇ ದಿವಸಲ್ಲಿ ಮಾಡ್ತಾರೆ ಅದಕ್ಕೆ ಕೂಡ ಅವಕಾಶ ಇದೆ ಆದರೆ ಮೂರು ದಿವ್ಸಕ್ಕೆ ಬಿಬಿಎಂಪಿಯಿಂದ ಅವ್ರಿಗೆ ಅನುಮತಿ ಸಿಕ್ಕಿದೆ ಸಿಕ್ಕುತ್ತದೆ ಯಾರ್ಯಾರ ಈ ಕ್ಷೇತ್ರದಲ್ಲಿ ಆ ಥರ ಗಣಪತಿಯನ್ನು ಸಾರ್ವಜನಿಕವಾಗಿ ಇಡ್ತಾರೆ ಅವರು ಸಂಬಂಧಪಟ್ಟ ಡಿ ಸಿ ಪಿಗಳಿಗೆ ಇನ್ಸ್ಪೆಕ್ಟರ್ಗಳಿಗೆ ಸಂಪರ್ಕಿಸ್ಬೋದು ಅದಕ್ಕೆ ಬಿ ಬಿ ಎಂ ಪಿಯಿಂದ ಅದಕ್ಕೆ ಅನುಮತಿ ಬೇಕಾಗುತ್ತದೆ ಬಿ ಬಿ ಎಂ ಪಿ ಅನುಮತಿ ಆದಮೇಲೆ ಅಲ್ಲಿ ಸ್ಥಳೀಯ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮತ್ತು ಇನ್ಸ್ಪೆಕ್ಟರ್ ಎಲ್ಲ ಒಂದು ನಿರ್ಧಾರ ತಗೊಂಡು ಅದಕ್ಕೆ ಏನೇನು ರೀತಿಯಿಂದ ವ್ಯವಸ್ಥೆ ಆಗಬೇಕು ಅದನ್ನು ನೋಡ್ಕೊಡ್ತಾರೆ ತದನಂತರ ವಿಸರ್ಜನೆ ದಿವಸ ಅಲ್ಲ ಆಯಾ ಕ್ಷೇತ್ರದಲ್ಲಿ ವಿಸರ್ಜನೆ ಮಾಡಬೇಕು ಅಂತ ನಿರ್ಧಾರ ಇದೆ ಈಗಾಗಲೇ ಬಿ ಎಂ ಪಿ ಕಮಿಷನರ್ ಹೇಳಿದಾಗೆ ಅಲ್ಲ ಈ ಕೆರೆಗಳು ಮತ್ತು ಇವೆಲ್ಲ ಅದಕ್ಕೆ ನಿಷೇಧ ಇದೆ ಅವರು ಅವರಿಗೆ ಅಲ್ಲ ಸೌಲಭ್ಯ ವಿಸರ್ಜನೆ ಸೌಲಭ್ಯ ಅಲ್ಲಿನ ಕಲ್ಪಿಸ್ತಾರೆ ಅದಕ್ಕೆ ಅಲ್ಲಿನ ವಿಸರ್ಜನೆ ಮಾಡಬೇಕಾಗುತ್ತದೆ ಯಾವ ಮಾಹಿತಿಗೆ ಪರ್ಮಿಷನ್ ಇಲ್ಲ ಯಾವ ಕಲ್ಚರ್ ಕಾರ್ಯ ಇಲ್ಲಿ ಯಾವ ಥರ ಸಮಾರಂಭಕ್ಕೆ ಅಲ್ಲಿ ಅವಕಾಶ ಇಲ್ಲ ಮತ್ತೆ ಯಾವ ಥರದ್ದು ಅಲ್ಲಿ ಬೇರೆ ಥರದ್ದು ಅಲ್ಲಿ ಕಾರ್ಯ ಮಾಡಲಿಕ್ಕೆ ಆಗಲ್ಲ ಭಜನ ಮತ್ತು ಅಲ್ಲಿ ಭಜ ಭಜನಕ್ಕೆ ಮಾತ್ರ ಪೂಜೆಗೆ ಅವಕಾಶ ಇದೆ ಈ ಎಲ್ಲ ವಿಷಯಗಳನ್ನು ಭಾಳ ವಿಸ್ತಾರವಾಗಿ ನಮ್ಮ ಆದೇಶದಲ್ಲಿ ಈಗ ಬಿ ಎಂ ಆದೇಶದಲ್ಲಿ ಈಗ ಸ್ಪಷ್ಟ ಮಾಡಲಾಗಿರುತ್ತದೆ ಆ ಪ್ರಕಾರನೇ ಎಲ್ಲ ವ್ಯವಸ್ಥೆ ಆಗಬೇಕು ನಾವು ಜನರದು ಸಂಪೂರ್ಣ ಸಹಕಾರವನ್ನು ಕೋರ್ತೀವಿ ಅವರು ಈ ಅವರು ಹೊರಿಸಿರುವ ಆದೇಶ ಪ್ರಕಾರ ವ್ಯವಸ್ಥೆ ಮಾಡಿದರೆ ಅಲ್ಲಿ ಇದಕ್ಕೆ ಈ ಹಬ್ಬವನ್ನು ಒಳ್ಳೆ ರೀತಿಯಿಂದ ಭಾಳ ಸಂಭ್ರಮದಿಂದ ಆಚರಿಸ್ಬೋದು ಅಂತ ಹೇಳ್ತೀನಿ ವೆಲ್ಕಮ್ ಬ್ಯಾಕ್ ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಮುಖ್ಯಸ್ಥರಾಗಿರುವಂಥ ಮುರಳೀಧರನ್ ಮಾತಾಡಿಸ್ತೀನಿ ಮುರಳಿ ಸರ್ಕಾರ ಹೇಳಿದ್ದೊಂದು ಮಾಡೋದು ಇನ್ನೊಂದು ಸೊ ಸರ್ಕಾರ ಮೊನ್ನೆ ಅಷ್ಟೇ ಐದು ದಿನ ಅಂತ ಹೇಳುತ್ತೆ ನಿಯಮಗಳನ್ನು ರೂಪಿಸ್ತೀವಿ ಮಾರ್ಗಸೂಚಿಯನ್ನು ಪ್ರಕಟ ಮಾಡ್ತೀವಿ ಅಂತ ಹೇಳ್ತಾರೆ ಆದರೆ ಇವತ್ತು ಪೊಲೀಸರಿಗೆ ಇದು ಸಾಧ್ಯ ಆಗೋದಿಲ್ವಾ ಬಿ ಬಿ ಸಾಧ್ಯ ಆಗಲ್ವಾ ಮುರಳಿ ಖಂಡಿತ ಖಂಡಿತ ಇರೋಣ ಯಾಕಂದ್ರೆ ಪ್ರಮುಖವಾಗಿ ರಾಜ್ಯಾದ್ಯಂತ ಏನು ಐದು ದಿನಗಳ ಕಾಲ ಗಣೇಶೋತ್ಸವನ ಆಚರಣೆ ಮಾಡಲಿಕ್ಕೆ ಒಂದು ಸರ್ಕಾರ ಅನುಮತಿಯನ್ನ ನೀಡಿದೆ ಅನುಮತಿಯನ್ನು ನೀಡಿದ ಬಳಿಕ ಸ್ಥಳೀಯವಾಗಿ ಅಂದ್ರೆ ಈಗ ಈಗ ಬೆಂಗಳೂರು ಬಿ ಬಿ ವ್ಯಾಪ್ತಿಯಲ್ಲಿ ಯಾವ ರೀತಿಯಲ್ಲಿ ಏನು ಗಣೇಶೋತ್ಸವನ ಮಾಡಬೇಕು ಜೊತೆಗೆ ಯಾವ ರೀತಿಯ ನಿಯಮಗಳನ್ನ ಪಾಲನೆ ಮಾಡಬೇಕು ಅದಕ್ಕೆ ಪೊಲೀಸ್ ಬಂದೋಬಸ್ತ್ ಯಾವ ರೀತಿ ಇರುತ್ತೆ ಈ ರೀತಿಯ ಚರ್ಚೆಗಳನ್ನ ಮಾಡೋ ಸಂದರ್ಭದಲ್ಲಿ ನಗರ ಪೊಲೀಸ್ ಆಯುಕ್ತರು ಬಿ ಬಿ ಆಯುಕ್ತರಿಗೆ ಒಂದು ಮಾಹಿತಿಯನ್ನ ನೀಡಿರುವಂಥದ್ದು ಆ ಮಾಹಿತಿ ಪ್ರಕಾರ ಮೂರು ದಿನಗಳ ಕಾಲ ಮಾತ್ರ ಈ ಗಣೇಶೋತ್ಸವಕ್ಕೆ ಅವಕಾಶವನ್ನು ಮಾಡಿ ಕೊಡಿ ಅದಾದ ನಂತರ ಪೊಲೀಸ್ ಬಂದೋಬಸ್ತನ್ನು ಬೇರೆ ಒಂದು ಕಡೆಗೆ ಡೆಪ್ಯೂಟನ್ನು ಮಾಡಬೇಕಾಗಿರುವಂಥದ್ದು ಯಾಕೆಂದರೆ ಬೇರೆ ಬೇರೆ ಸಂಘಟನೆಗಳು ಕೂಡ ಪ್ರತಿಭಟನೆಗೆ ಕರೆದಿದ್ದಾವೆ ಆ ಪ್ರತಿಭಟನೆಗೆ ಪೊಲೀಸ ಸಂ ಏನೋ ಅಲ್ಲಿಗೆ ಡೆಪ್ಯೂಟನ್ನು ಮಾಡಬೇಕತ್ತೆ ಡೆಪ್ಯೂಟನ್ನು ಮಾಡಬೇಕಾದ ಹಿನ್ನೆಲೆಯಲ್ಲಿ ಐದು ದಿನಗಳ ಕಾಲ ಕಾಲಾವಕಾಶನ ಕೊಟ್ಟರೆ ಎರಡೂ ಕೂಡ ನಿಭಾಯ ನಿಭಾಯಿಸಲಿಕ್ಕೆ ಸಾಧ್ಯ ಆಗೋಲ್ಲ ಸಾಕಷ್ಟು ಸಮಸ್ಯೆಗಳಾಗ್ತವೆ ಸಮಸ್ಯೆಗಳಾಗೋ ಹಿನ್ನೆಲೆಯಲ್ಲಿ ಕೇವಲ ಮೂರು ದಿನಗಳ ಕಾಲ ಮಾತ್ರ ಅವಕಾಶವನ್ನು ಕೊಡಬೇಕು ಅಂತೇಳಿ ಹೇಳಿದರು ಆ ಹಿನ್ನೆಲೆಯಲ್ಲಿ ಈಗ ಬಿ ಪೊಲೀಸ್ ಆಯುಕ್ತರ ಏನೋ ಒಂದು ಮಾಹಿತಿ ಏನಿತ್ತು ಮಾಹಿತಿಯನ್ನು ಆಧರಿಸಿ ಮೂರು ದಿನಗಳ ಕಾಲ ಮಾತ್ರ ಈಗ ಗಣೇಶೋತ್ಸವ ಅಂದ್ರೆ ಬೆಂಗಳೂರು ಅಂದರೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಗಣೇಶೋತ್ಸವ ಆಚರಣೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು ಅದನ್ನು ಹೊರತುಪಡಿಸಿದ್ರೆ ಬೇರೆ ಬೇರೆ ಜಿಲ್ಲೆಗಳೇನಿದಾವೆ ರಾಜ್ಯಾದ್ಯಂತ ಐದು ದಿನಗಳ ಕಾಲ ಕಾಲಾವಕಾಶ ಇದಾವೆ ಅಲ್ಲಿಯ ಸ್ಥಳೀಯ ಆಡಳಿತ ಜಿಲ್ಲಾಡಳಿತ ಅನ್ನೋ ಜಿಲ್ಲಾಡಳಿತ ಒಂದು ಕ್ರಮವನ್ನು ಕೈಗೊಳ್ಳಬೇಕಾಗಿರುವಂಥದ್ದು ಆದರೆ ಬೆಂಗಳೂರಿನ ಮಟ್ಟಿಗೆ ಇದೊಂದು ರೀತಿಯಲ್ಲಿ ಭಕ್ತರಿಗೆ ಅಥವಾ ಗಣೇಶೋತ್ಸವ ನಡೆಸುವವರಿಗೆ ಒಂದು ರೀತಿಯ ನಿರಾಸಕ್ತಿ ಮತ್ತು ಬೇಸರವನ್ನು ಉಂಟು ಮಾಡಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ ಯಾಕೆಂದ್ರೆ ಏನು ರಾಜ್ಯ ಸರ್ಕಾರ ಒಂದು ನಿಯಮಗಳನ್ನು ಮಾಡೋ ಸಂದರ್ಭದಲ್ಲಿ ಬೆಂಗಳೂರಿಗೆ ಬೇರೆ ರೀತಿಯ ನಿಯಮ ಅಥವಾ ಬೇರೆ ಬೇರೆ ಜಿಲ್ಲೆಗಳಿಗೆ ಅಂದ್ರೆ ಶೇಕಡ ಎರಡು ಪರ್ಸೆಂಟೇಜ್ ಕೋವಿಡ್ ಪಾಸಿಟಿವ್ ಏನಿದೆ ಅದಕ್ಕೆ ಬೇರೆ ರೀತಿಯ ನಿಯಮಗಳನ್ನು ಮಾಡಬಹುದೇ ಆಗಿತ್ತು ಆದರೆ ಎಲ್ಲರಿಗೂ ಕೂಡ ಐದು ದಿನಗಳ ಕಾಲಾವಕಾಶ ಅಂತೇಳಿ ಈ ರೀತಿಯಲ್ಲಿ ಏಕಾಏಕಿ ಹಬ್ಬ ಇನ್ನೆರಡು ದಿನ ಇರೋ ಹಿನ್ನೆಲೆಯಲ್ಲಿ ಈ ರೀತಿ ಏಕಾಏಕಿಯಾಗಿ ಮತ್ತೆ ಎರಡು ದಿನಗಳನ್ನ ಕಡಿತ ಮಾಡಿಸಿರುವಂಥದ್ದು ಒಂದು ರೀತಿಯಲ್ಲಿ ಭಕ್ತರಿಗೆ ಬೇಸರವನ್ನು ಉಂಟು ಮಾಡಿರೋದಂತೂ ನಿಜ ಅಂತ ಹೇಳ್ಬೋದು ಅರುಣ್ ಓಕೆ ಮುರಳಿ ನೋಡೋಣ ಇವರ ಆಟಗಳು ಹೇಗೆ ಇರುತ್ತೆ ಅಂತೇಳಿ ಉಳಿದಿದ್ದಕ್ಕೆ ಹೇಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಅಂತೇಳಿ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಮುರಳಿ